ಅದೆಲ್ಲಕ್ಕಿಂತ ಹೆಚ್ಚಿಗೆ ಪದೇ ಪದೇ ನೀವು ಹೇಳ್ತೀರಿ ನಾನು ಹಿಂದುಳಿದವನು ಅಂತ. ಈ ದೇಶದ ಪ್ರಧಾನಿ ಯಾರು? ಹಿಂದುಳಿದವರಲ್ವಾ? ಮಾತು ಮಾತಿಗೆ ಏನೂ ತಪ್ಪಿಲ್ದಿದ್ರು ಈಗಲೂ ಅವರ ರಾಜೀನಾಮೆ ಕೇಳ್ತಿರಲ್ಲ, ಯಾಕೆ? ನಿಮಗೆ ಆ ಪ್ರಜ್ಞೆ ಇಲ್ವಾ? ಆ ಕಮಿಟ್ಮೆಂಟ್ ಇಲ್ವಾ? ನಿಮಗೆ ಹೇಳಬೇಕಾಗಿತ್ತಲ್ಲ. ಇವತ್ತಿನವರೆಗೂ ಕೂಡ ದೇಶದ ಪ್ರಧಾನಮಂತ್ರಿ ನಿಷ್ಕಳಂಕರು, ನಿಮ್ಮ ರೀತಿ ಅವರ ಮೇಲೆ ಏನೂ ಅಪಾದನೆ ಇಲ್ಲ. ಆದರೆ ನೀವು ಅವರನ್ನು ಯಾವ ರೀತಿ ಕರೀತೀರಿ? ದೇಶದ ಪ್ರಧಾನಮಂತ್ರಿ ಒಬ್ಬ ಫೂಲ್ ಅಂತೀರಿ. ನಿಮಗೆ ಯಾವ ಕಮಿಟ್ಮೆಂಟ್ ಇದೆ? ದೇಶದ ಅಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರನ್ನು ಏನಂತೀರಿ ನೀವು? ಅವಳು ಅಂತ ಮಾತಾಡ್ತೀರಿ? ಇದು ನಿಮ್ಮ ಬಾಯಿಗೆ ಬೀಗ ಹಾಕೋರು ಯಾರು ಇಲ್ವಾ? ಈ ತರ ಎಲ್ಲ ನೀವು ಮಾತಾಡಬಹುದಾ? ಅವರನ್ನ ಪ್ರಧಾನಮಂತ್ರಿಗಳನ್ನ ವಿಷ ಸರ್ಪಕ್ಕೆ ಹೋಲಿಸ್ತೀರಿ? ಈಗ ಹೇಳಿ, ಈ ರಾಜ್ಯದ ರಾಜ್ಯಪಾಲರು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರ್ತಕ್ಕಂಥ ವ್ಯಕ್ತಿ, ಆ ಕಾರಣಕ್ಕೆ ನೀವು ಆ ರೀತಿ ನಿಂದಿಸ್ತೀರಾ? ಅವ್ರನ್ನ ಕೇವಲವಾಗಿ ಮಾತಾಡ್ತೀರಾ? ವೈಯಕ್ತಿಕವಾಗಿ ಅವರನ್ನ ತೇಜೋವಧೆ ಮಾಡ್ತೀರಾ? ಇದು ನಿಮಗೆ ಸರಿಯನಾ? ಮಾತೆತ್ತಿದ್ರೆ ನಾವು ಪರಿಶಿಷ್ಟ ಜಾತಿ ವರ್ಗಗಳ ಪರ ಅಂತ ಮಾತಾಡ್ತಕ್ಕಂಥ ನೀವು ಇಂಥವುಗಳನ್ನ ಮಾಡಬಹುದಾ? ನಾನು ಪ್ರಶ್ನೆ ಮಾಡ್ತೇನೆ ಈಗ, ಕಾಂಗ್ರೆಸ್ನ ರಾಷ್ಟ್ರಮಟ್ಟದ ಎಐಸಿಸಿಯ ಅಧ್ಯಕ್ಷರು ಕೂಡ ಪರಿಶಿಷ್ಟ ಜಾತಿಯವರೇ ಆಗಿದ್ದಾರೆ, ಯಾಕೆ ನಿಮ್ಮ ಬಾಯಿ ಕಟ್ಟಿ ಹೋಗಿದೆ? ಯಾಕೆ ಯಾಕೆ ಮಾತಾಡ್ತಿಲ್ಲ ನೀವೀಗ? ನೀವು ಈ ಎಲ್ಲ ಹುದ್ದೆಗಳನ್ನು ಅನುಭವಿಸಿ ಹೋಗಿರೋರಲ್ವಾ ನೀವು? ನಿಮಗೂ ಒಂದು ಹಿರಿತನ ಇದೆ, ನೀವ್ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಮಾನ್ಯ ಖರ್ಗೆಜಿಯವರನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಗವರ್ನರ್ ಬಗ್ಗೆ ಈ ರೀತಿ ಹವಾಹೇಳನಕಾರಿಯಾಗಿ ಮಾತಾಡಬೇಡಿ. ಹೇಳಿದ್ದೀರಾ ನೀವೆಲ್ಲಾದರೂ? ಒಂದು ಸ್ವರ ಬಂದಿಲ್ಲ. 60 ವರ್ಷಗಳ ಕಾಲ ದೇಶವನ್ನು ಆಳಿರ್ತಕ್ಕಂಥ ನಿಮ್ಮ ಬಾಯಿ ಯಾಕೆ ಕಟ್ಟಿ ಹೋಗಿದೆ? ಮಾತು ಮಾತುಗೂ ಎಲ್ಲದಕ್ಕೂ ಬಾಯಿ ಮಾಡತಕ್ಕಂಥ ಚಿಕ್ಕ ಕರಿಗೆ ಏನಾಗಿದೆಯಪ್ಪ ನಿನಗೀಗ? ಹೇಳು ಜನರಿಗೆ. ಎಲ್ಲದಕ್ಕೂ ಇದು ಮಾಡ್ತಕ್ಕಂಥವ್ರು ಹೇಳಬೇಕಲ್ಲ, ಅವರ ಉತ್ತರ ಕೊಡಬೇಕಲ್ಲ. ಆದರೆ ಯಾವ ಮಟ್ಟಕ್ಕೆ ಇವತ್ತು ಮಾತಾಡ್ತಿದ್ದಾರೆ ಅಂತಂತಂದ್ರೆ, ಪ್ರಶ್ನೆ ಇರೋದೇನು ಗೊತ್ತಾ? 14 ಸೈಟ್ ಅಲ್ಲ ರೀ ಪ್ರಶ್ನೆ. 14 ಸೈಟ್ ನಾಳೆ ಬೇಕಾದ್ರೆ ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿಬಿಟ್ಟಿದ್ದಾರೆ, 2-3 ಅಕೇಶನ್ ಅಲ್ಲಿ ಹೇಳಿದ್ದಾರೆ. ಪ್ರಶ್ನೆ ಇರೋದು 14 ಸೈಟ್ ಅಲ್ಲ. ಇದರ ಹಿಂದೆ ಬಹಳ ಕರಾಮತ್ತುಗಳು ನಡೆದಿದೆ. ಯಾರದೋ ಜಾಗಕ್ಕೆ ಯಾರು ಪರಿಹಾರ ಪಡೆಯೋರು? ಹೇಗೆ ಆಯ್ತಿದು ಅಂತ ಏನಾದರೂ ಇನ್ವೆಸ್ಟಿಗೇಷನ್ ಆಗಿಬಿಟ್ರೆ ಒಂದು ದಿನ ಕೂಡ ಮುಖ್ಯಮಂತ್ರಿಯಾಗಿ ಇವರು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಕಸರತ್ತು ಮಾಡ್ರಿ ಆದರೆ ಸಾಧ್ಯ ಇಲ್ಲ. 3000ಕ್ಕೂ ಹೆಚ್ಚು ಸೈಟ್ಗಳು ಇಲ್ಲಿ ಈ ರೀತಿಯೇ ಪಡೆಯಲಾಗಿದೆ. ಯಾವ ಕಾರಣ ಯಾರು ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರು, ಅವರಿಗೆ ಪ್ರಶ್ನೆ ಇರತಕ್ಕಂಥದ್ದು 3000ಕ್ಕೂ ಹೆಚ್ಚು 3500 ಸೈಟ್ಗಳು ಇದೇ ರೀತಿ 50-50 ರೇಷಿಯೋನಲ್ಲಿ ಇವರು ಮಾಡಿದ ತಪ್ಪಿಗಾಗಿ ಇವರಿಗೆ ಬೇಕಾದವರಿಗಾಗಿ ಕೊಡಲಾಗಿದೆ. ಪ್ರಶ್ನೆ ಅದೆಲ್ಲ ನನಗೆ ಹೊರಗಡೆ ಬರ್ತದೆ, ನಾನು ತಪ್ಪಿತಸ್ಥನಾಗ್ತೀನಿ ಅನ್ನೋದೇ ಪ್ರಶ್ನೆ ಇರೋದು. 14 ಸೈಟ್ಗಳದಲ್ಲ. 14 ಸೈಟ್ ಆದರೆ ನಿನ್ನೆ ಕೊಟ್ಟರು ಅದಕ್ಕೆ ಕೈ ತೊಳ್ಕೊಬಿಡೋರು. ಯಾಕೆ ಹೆಬ್ಲಾಟ್ ವಾಚ್ ಹೆಂಗಾಯ್ತು?